ಬಿಜೆಪಿಗೂ ಬ್ಲೂ ಫಿಲ್ಮ್ಗೂ ಎಲ್ಲಿಂದ ಲಿಂಕ್ ಇಟ್ಟಿಯೋ ಭಗವಂತ, ಇದೇನ್ ಭಾರತೀಯ ಜನತಾ ಪಾರ್ಟಿನೋ ಅಥವಾ ಬರಗಿಟ್ಟವರ ಪಾರ್ಟಿನ? ಸದ್ಯ ಇಂಥದೊಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಎನ್ನುವುದನ್ನ ನೀವಿಲ್ಲಿ ಗಮನಿಸಬೇಕು. ಹೇಳ್ತಾ ಹೋಗ್ತೀವಿ, ಇದೇನ್ ಭಾರತೀಯ ಜನತಾ ಪಾರ್ಟಿನ ಇಲ್ಲ ಬರಗೆಟ್ಟ ಜನರ ಪಾರ್ಟಿನ? ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾಕೆ ಅವರ ಮೊಬೈಲ್ ಸ್ಕ್ರೀನನ್ನು ನಾವು ಬ್ಲರ್ ಮಾಡಿದ್ದೇವೆ ಎನ್ನುವಂಥದ್ದು ನಿಮಗಿಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿ ಬಿ ಜೆ ಪಿ MLA ನೋಡ್ತಾ ಇರುವಂಥದ್ದು ಬ್ಲೂ ಫಿಲಮ್ ನೋಡ್ತಾ ಇದ್ದಾರೆ. ಹೇಗೆ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಥವಾ ಜನರ ಕಷ್ಟಗಳ ಬಗ್ಗೆ ಮಾತನಾಡಬೇಕಾದಂಥ ಓರ್ವ ಜನನಾಯಕ ಸದನದಲ್ಲಿ ಕೂತು ಬೇಜವಾಬ್ದಾರಿಯಿಂದ ಯಾವ ರೀತಿಯಾಗಿ ಬ್ಲೂ ಫಿಲಮ್ ನೋಡ್ತಾ ಇದ್ದಾರೆ ನೋಡಿ. ಯಾವುದೇ ಮನೆಯಲ್ಲ, ಬೇರೆ ಯಾವುದೇ ಜಾಗ ಅಲ್ಲ, ಸದನದಲ್ಲಿ ಕೂತು, ಸದನಕ್ಕೆ ಅದರದ್ದೇ ಆದಂತಹ ಗೌರವ ಇದೆ. ಅಲ್ಲಿ ಹೋಗೋದು ಒಬ್ಬ ಜನಪ್ರತಿನಿಧಿ, ಸದನವನ್ನು ಪ್ರವೇಶಿಸೋದು ಜನರ ಪ್ರತಿನಿಧಿಯಾಗಿ, ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಯಾಗಿ, ಜನರ ಸಮಸ್ಯೆಗೆ ಧ್ವನಿಗೂಡಿಸುವಂಥ ವ್ಯಕ್ತಿಯಾಗಿ ಅಲ್ಲಿ ಹೋಗಿ ಕೂತು ಏನು ತಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅದನ್ನು ಕೇಳಿ ಪಡೆದುಕೊಂಡು ಬರಬೇಕು. ಆದರೆ ಈ BJP ಶಾಸಕ ಏನು ಮಾಡ್ತಿದ್ದಾರೆ ನೋಡಿ, ಆರಾಮಾಗಿ ಕೂತು ಏನೋ ಮೊಬೈಲ್ ಓಪನ್ ಮಾಡಿಕೊಂಡು ಆರಾಮಾಗಿ ಬ್ಲೂ ಫಿಲ್ಮ್ ನೋಡ್ತಾ ಇದ್ದಾರೆ. ಎಂಥ ಗತಿ ಬಂತು! ಅಷ್ಟಕ್ಕೂ ಇದು BJP ಶಾಸಕ, ಬೇರೆ ಯಾವುದೇ ಪಕ್ಷದ ಶಾಸಕ ಅಲ್ಲ. BJP ಶಾಸಕರು ಇದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾಡಿದ್ರು. ನಾಟ್ ಓನ್ಲಿ ತ್ರಿಪುರಾ, ಕರ್ನಾಟಕದಲ್ಲೂ ಕೂಡ ಈ ಹಿಂದೆ ಆಗಿತ್ತು. ನೀವು ಗಮನಿಸಬೇಕು, 2012 ಫೆಬ್ರವರಿ 7 ಅದು, ಅವತ್ತು ವಿಧಾನಸಭೆ ಕಲಾಪ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕರ್ನಾಟಕದ 3 ನಾಯಕರು ಸದನದಲ್ಲಿ ಕೂತು ಬ್ಲೂ ಫಿಲ್ಮನ್ನು ವೀಕ್ಷಿಸಿದ್ರು, ನೀಲಿ ಚಿತ್ರವನ್ನು ವೀಕ್ಷಿಸಿದ್ರು. ಅದಾದ ಬಳಿಕ ಅವರು ರಾಜೀನಾಮೆ ಕೂಡ ಸಲ್ಲಿಸಿದ್ರು. ಯಾರವರು ಹೇಳ್ತಾ ಹೋಗ್ತೀನಿ, ಆಗಿನ ಸಹಕಾರ ಸಚಿವರಾಗಿದ್ದಂಥ ಲಕ್ಷ್ಮಣ ಸವದಿ, ಹಾಗೆಯೇ ಪರಿಸರ ಮತ್ತು ಜೀವ ವೈವಿಧ್ಯ ಸಚಿವರಾಗಿದ್ದಂಥ ಕೃಷ್ಣ ಪಾಲೆಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಂಥ CC ಪಾಟೀಲ್, ಇವರು ಕೂಡ ಕರ್ನಾಟಕದಲ್ಲಿ 2012 ಬ್ಲೂ ಫಿಲ್ಮನ್ನು ವೀಕ್ಷಣೆ ಮಾಡಿದ್ರು. ಅಷ್ಟೇ ಅಲ್ಲದೆ ಇದಕ್ಕೆ ತಲೆದಂಡ ಕೂಡ ಆಗಿತ್ತು. ಆಮೇಲೆ ಅವರು ರಾಜೀನಾಮೆಯನ್ನು ತಮ್ಮ ಸಚಿವ ಸ್ಥಾನಕ್ಕೆ ನೀಡಿದರು. ಯಾವ ರೀತಿಯಾಗಿ ಬ್ಲೂ ಫಿಲಮ್ ನೋಡ್ತಾ ಇದ್ದಾರೆ BJP ಶಾಸಕರು? ಕರ್ನಾಟಕದಲ್ಲೂ ಹೀಗೆ ಆಗಿತ್ತು. ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ BJP ನಾಯಕರು ಸದನದಲ್ಲೇ ಬ್ಲೂ ಫಿಲಮನ್ನು ನೋಡಿದ್ದು ಸಾಬೀತಾಗಿತ್ತು. ಇದೀಗ ತ್ರಿಪುರಾ ಸರದಿ. ತ್ರಿಪುರಾದಲ್ಲಿ ಏನೋ ಶಾಸಕ, BJP ಶಾಸಕ ಬ್ಲೂ ಫಿಲಮ್ ನೋಡಿ ಸಿಕ್ಬಿದ್ದಿದ್ದಾರೆ. ಸದನದಲ್ಲಿ ಕೂತು ಏನು ಸದನವನ್ನು ಗಮನಿಸ್ತಾ ಇರಲಿಲ್ಲ ಅವರು. ಏನೋ ಬೇರೆ ನಾಯಕರು ಚರ್ಚೆಯನ್ನು ಮಾಡ್ತಾ ಇರ್ತಾರೆ, ಆ ಚರ್ಚೆಯನ್ನು ಕೇಳಬೇಕು ಅಥವಾ ಏನೋ ಪ್ರತಿಪಕ್ಷಗಳು ಕೇಳಿದಂಥ ಪ್ರಶ್ನೆಗಳಿಗೆ ಇವರು ಉತ್ತರಿಸಬೇಕು. ಆದರೆ ಉತ್ತರಿಸುವಂಥ ಬದಲು ಇವರು ಏನು ಮಾಡ್ತಿದ್ದಾರೆ ನೋಡಿ, ಅವರ ಮೊಬೈಲ್ ಸ್ಕ್ರೀನನ್ನು ಬ್ಲರ್ ಮಾಡಿದ್ದೇವೆ. ಕಾರಣ ಅವ್ರು ನೋಡ್ತಾ ಇರೋದು ಬ್ಲೂ ಫಿಲಮ್.